ನಾನು ಮೊದಲನೇದಾಗಿ 6.5 ಕೋಟಿ ಕನ್ನಡಿಗರಲ್ಲಿ ವಿನಂತಿ ಮಾಡ್ತೀನಿ, ಇದು ಯಾವುದೇ ಒಂದು ಧರ್ಮಕ್ಕೆ ಸೇರಿದ ಜಾಗ ಅಲ್ಲ, 6.5 ಕೋಟಿ ಕನ್ನಡಿಗರ ಆಸ್ತಿ ಇದು. ಕರ್ನಾಟಕದಲ್ಲಿದ್ದ ಮೇಲೆ ಇದು ಕನ್ನಡಿಗರ ಆಸ್ತಿ. ಮೊದಲನೇದಾಗಿ ಚಾಮರಾಜಪೇಟೆ ನಾಗರಿಕರ ವೇದಿಕೆಯರು ಏನು ಇವತ್ತು ಬಂಧನ ಕರೆ ಕೊಟ್ಟಿದ್ದಾರೆ, ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂಧನ ಆಚರಣೆ ಮಾಡ್ತಾ ಇದ್ದೀರಾ, ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೂ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ನಿಮ್ಮ ಶಕ್ತಿ ಪ್ರದರ್ಶನವನ್ನು ಚಾಮರಾಜಪೇಟೆಯಲ್ಲಿ ಮಾಡಬೇಕಾಗಿದೆ. ಯಾಕೆಂದರೆ ಇದು ಇವತ್ತಿನ ದಿನಗಳಲ್ಲಿ ಈ ಭಾಳ ಹಳೆ ಕಾಲದಲ್ಲಿ ನಾವು ಚಿಕ್ಕ ಹುಡುಗರಿಂದನೂ ಕೂಡ ನಾವು ನೋಡಿರ್ತಕ್ಕಂಥ ಮೈದಾನ ಇದು. ನಾವು ನೋಡಬೇಕಾದ ಇದು ಏನಪ್ಪ ಮೈದಾನ ಅಂದರೆ ಇದು ಎಮ್ಮೆ ಮೈದಾನ ಅಂತ ಹೇಳಿ ನಮ್ಮ ತಂದೆ ತಾಯಿಗಳೆಲ್ಲ ಇಲ್ಲಿ ಕರ್ಕೊಂಬರ್ತಾಯಿದ್ರು. ಸುಮಾರು ಎಲ್ಲ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇತ್ತು ಇತ್ತೀಚಿನ ದಿನಗಳಲ್ಲಿ. ಹೌದು, ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇರೋದೇನು ಚಾಮರಾಜಪೇಟೆ ನಾಗರಿಕರು, ಒಳ್ಳೆಯ ವಿಷಯ. ನಮಗೂ ಕೂಡ ಧಾರ್ಮಿಕವಾಗಿ ಆಚರಣೆ ಮಾಡ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಕೊಡಿ ಅಂತ. ಆಮೇಲೆ ಇದಕ್ಕೆ ಇರಬೇಕಾಗಿರೋದು ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಲ್ಲಿ ಇರ್ತಕ್ಕಂಥ ಜಾಗ ಇದು. ಅದಕ್ಕೋಸ್ಕರ ಇದು ಅಪ್ಪಟ ಕನ್ನಡಿಗರ ಆಸ್ತಿ. ಹಾಗೆ BBMP ಸುಪರ್ದಿಗೆ ಸೇರಿರೋದು. ಇದು ಯಾರಿಗೆ ಸೇರಿರಲಿ, ಅವ್ರು ಹೇಳ್ತಾ ಇದ್ದಾರೆ ಮತ್ತೊಂದು ಧರ್ಮದವರು ವಾಕ್ಬೋರ್ಡಲ್ಲಿ ಇದೆ ನಮ್ಮದು ಅಂತ ಹೇಳ್ತಾ ಇದ್ದಾರೆ, ತೊಂದರೆ ಇಲ್ಲ. ಆದರೂ ಕೂಡ ಇದನ್ನು ಸರ್ಕಾರ ಏನೂ ಯೋಚನೆ ಮಾಡದೆ ಅದನ್ನು ಅವರು ವಶಕ್ಕೆ ತಗೊಂಡು ಎಲ್ರಿಗೂ ಕೂಡ ಎಲ್ಲ ಧರ್ಮದವ್ರಿಗೂ ಆಟ ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ವಿಶೇಷವಾಗಿ ಚಾಮರಾಜಪೇಟೆಯಲ್ಲಿ ಇರತಕ್ಕಂಥ ಎಲ್ಲ ನಾಗರಿಕರ ಪರವಾಗಿ ನಾನು ಸರ್ಕಾರವನ್ನು, ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಇವರು ಬೊಮ್ಮಾಯಿಯವ್ರನ್ನ ನಾನು ವಿನಂತಿಯನ್ನು ಮಾಡ್ತೇನೆ. ಈ ಭಾಗದ ಜನಗಳಿಗೆ ಆಟದ ಮೈದಾನ ಆಟ ಆಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನೋಡ್ತಾ ಇರ್ಬೋದು ನೀವು, ಪಾಪ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ ಈ ಒಂದು ಹೋರಾಟಕ್ಕೆ. ನಮಗೆ ಭಾಳ ಸಂತೋಷ ಆಯಿತು. ಎಲ್ಲ ಧರ್ಮದವ್ರಿಗೂ ನಾವು ಒಂದೇ ಧರ್ಮ ಅಂತ ಹೇಳ್ತಾ ಇಲ್ಲ. ಆದರೆ ಮೊನ್ನೆ ನಡೆದಂಥ ಒಂದು ಪ್ರೆಸ್ ಮೀಟಲ್ಲಿ ಏನಾಯಿತು, ಈ ಭಾಗದ ಶಾಸಕರು ಜಮೀರ್ ಅಹಮದ್ ಖಾನ್ ಅವರು ಒಂದು ಮಾತು ಹೇಳ್ತಾರೆ, ಎಲ್ಲರೂ ಕೂಡ ಪ್ರಶ್ನೆ ಕೇಳ್ತಾರೆ. ಜಮೀರ್ ಅಹಮದ್ ಖಾನ್ ಅವರು ಒಂದು ಮಾತು ಹೇಳ್ತಾರೆ, ಸರ್ ನಿಮ್ಮ ಮಾಧ್ಯಮದವ್ರು ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ನೀವು ಈ ಇದಕ್ಕೆ ಅವಕಾಶ ಮಾಡಿಕೊಡ್ತೀರ ಧಾರ್ಮಿಕ ಕಾರ್ಯಕ್ರಮಗಳು, ಏ ಇಲ್ಲ ರೀ ಇಲ್ಲ ರೀ ಅಂತ ಎದ್ದೋಯ್ತಾರೆ. ತಪ್ಪದು. ಜಮೀರ್ ಅಹಮದ್ ಖಾನ್ ಅವರೇ ನೀವು ಒಂದೇ ಒಂದು ಸಮುದಾಯದಿಂದ ಗೆದ್ದೋರಲ್ಲ, ಎಲ್ಲ ಕನ್ನಡಿಗರು ನಿಮಗೂ ಕೂಡ ಓಟ್ ಹಾಕಿದ್ದಾರೆ. ಇದನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಾವು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ, ಮುಂದಿನ ದಿನಗಳಲ್ಲಿ ನಿಮಗೆ ಕನ್ನಡಿಗರೇನಾದರೂ ಪಾಠ ಕಲಿಸಬಾರ್ದು ಅನ್ನೋದಿದ್ದರೆ ನೀವು ಎರಡೂ ಸಮುದಾಯದ ಮುಖಂಡರನ್ನ ಕರೀರಿ, ಅವ್ರ ಮುಂದೆ ಸಂಧಾನವನ್ನು ಮಾಡಿ, ಸಂಧಾನ ಮಾಡಿ ಎಲ್ರಿಗೂ ಕೂಡ ಆಟ ಆಡುವಂಥ ವ್ಯವಸ್ಥೆ ಆಗಲಿ. ಆಮೇಲೆ ಇಲ್ಲಿ ಯಾರೇನು ಹೊರಗಡೆಯಿಂದ ಬಂದು ಯಾರೂ ಕೇಳ್ತಾ ಇಲ್ಲ, ಇಲ್ಲೇನು ಕೇಳ್ತಾ ಇರೋದು, ಕನ್ನಡ ರಾಜ್ಯೋತ್ಸವ, ಗಣೇಶೋತ್ಸವ, ಗಣರಾಜ್ಯೋತ್ಸವ ಈ ರೀತಿ ಆಚರಣೆಯನ್ನು. ಹೌದು, ಎಲ್ಲ ಧಾರ್ಮಿಕ ಕಾರ್ಯಗಳಿಗೆ ಇದು ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಕೇಳ್ತಾ ಇದ್ದಾರೆ. ನಾವು ಕೇಳೋದು ಒಂದೇ, ಎರಡೂ ಸಮುದಾಯದ ನಾಯಕರನ್ನ ಕರೆಸಿ, ಎರಡೂ ಸಮುದಾಯದ ನಾಯಕರನ್ನ ಕರೆಸಿ ಅವ್ರಿಗೆ ಒಳ್ಳೆ ತಿಳುವಳಿಕೆಯನ್ನು ಹೇಳಿ, ಇಬ್ಬರು ಎರಡೂ ಸಮುದಾಯದ ನಾಯಕರನ್ನ ಕೂರಿಸಿ ಇದನ್ನು ಸಮಸ್ಯೆ ಬಗೆಹರಿಸಬೇಕೇ ಹೊರತು ಯಾರ ಮೇಲೂ ಯಾರೂ ಕೂಡ ದ್ವೇಷವನ್ನು ಕಾಡಬಾರ್ದು. ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಇದು 6.5 ಕೋಟಿ ಕನ್ನಡಿಗರ ಆಸ್ತಿ. ದಯಮಾಡಿ ಬೆಂಗಳೂರಲ್ಲಿ, ಬೆಂಗಳೂರು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ನಾಡಲ್ಲಿ ಈ ಒಂದು ಜಾಗ ಇದೆ. ಇದಕ್ಕೆ ಹಳೆ ಹೆಸರು ಏನಪ್ಪ ಅಂದರೆ ಎಮ್ಮೆ ಮೈದಾನ ಅಂತೇಳಿ. ಸಣ್ಣ ಸಣ್ಣ ಮಕ್ಕಳು ಕೂಡ ಭಾಳ ಆಟ ಆಡ್ತಾ ಇದ್ರು. ನಾವು ವಿನಂತಿಯನ್ನು ಮಾಡ್ಕೊಳ್ತೀನಿ ಈ ಭಾಗದ ಶಾಸಕರಿಗೆ, ಜಮೀರ್ ಅಹಮದ್ ಖಾನ್ ಅವ್ರಿಗೆ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೀನಿ, ನೀವು ಯಾವುದೇ ಒಂದು ಧರ್ಮದಿಂದ ಗೆದ್ದಿಲ್ಲ, ದಯಮಾಡಿ ಎಲ್ಲರೂ ಕೂಡ ನಿಮ್ಮ ಜೊತೆಲಿದ್ದಾರೆ. ಕನ್ನಡಿಗರಿಗೂ ನೀವು ಕನ್ನಡದ ವಿಚಾರ ಅಂತ ಬಂದಾಗ ನೀವು ಹೊರಗಡೆ ಬಂದಿದ್ದಾರೆ, ನಾವು ಅದಕ್ಕೆ ಹೆಮ್ಮೆ ಪಡ್ತೀವಿ. ಆದರೆ ಇದೊಂದು ವಿಚಾರದಲ್ಲಿ ದಯವಿಟ್ಟು ನೀವು ಇಲ್ಲಿನ ಎಲ್ಲ ನಾಗರಿಕರ ಸಹಕಾರವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ನೀಡಬೇಕು. ಒಂದು ವೇಳೆ ಅವ್ರ ಕೈಲಿ ನೀಡಲಿಕ್ಕಾಗಿಲ್ಲ ಅಂದರೆ BBMP ಅಧಿಕಾರಿಗಳು ಏನು
ಇದನ್ನ ಯಾವ ರೀತಿ ಸುಪರ್ದಿಗೆ ತಗೋಬೇಕು, ತಗೊಂಡು ಆಟದ ಮೈದಾನ ಅಂತೇಳಿ ಮಾಡಬೇಕಾಗಿದೆ. ಇದು ಆಗಿನ ಕಾಲದಿಂದ ಜಯಚಾಮರಾಜೇಂದ್ರನ ಒಡೆಯರಿದ್ರಲ್ಲ ಅವತ್ತಿನ ದಿನಗಳಿಂದನೂ ಕೂಡ ಇದು ಚಾಮರಾಜಪೇಟೆ ಅಂತ ಹೆಸರು ಬಂದಿದೆ. ಅದಕ್ಕೋಸ್ಕರ ಜಯಚಾಮರಾಜೇಂದ್ರ ಒಡೆಯರಿದ್ದರು, ಅವರು ಕೊಟ್ಟಂಥ ಉಡುಗೊರೆ ಇದು. ದಯಮಾಡಿ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತೀನಿ, ಯಾರೂ ಕೂಡ ಯಾವುದೇ ಧರ್ಮದ ವಿರುದ್ಧ ನಾವು ಮಾತಾಡ್ತಾ ಇಲ್ಲ, ಯಾವುದೋ ಒಂದು ಸಮುದಾಯವನ್ನು ಮೆಚ್ಚಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಇಲ್ಲಿನ ಕೆಲವು ರಾಜಕೀಯ ಪುಡಾರಿಗಳು ಇದನ್ನು ಎತ್ಕೊಂಡು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ಜಮೀರ್ ಅಹಮದ್ ಖಾನ್ ಅವರೇ, ಮತ್ತೊಮ್ಮೆ ಮಗದೊಮ್ಮೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ, ನೀವು ಮುಂದಿನ ಸಲನೂ ನೀವು ಶಾಸಕರಾಗಬೇಕಾದ್ರೆ ಎಲ್ಲರ ಮತ ನಿಮಗೆ ಭಾಳ ಮುಖ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ, ಯಾವುದೋ ಒಂದು ಸಮುದಾಯವನ್ನು ಓಲೈಸಲಿಕ್ಕೆ ನೀವು ಹೋಗಬೇಡಿ. ಎಲ್ಲವೂ ಮಾಡಿಕೊಳ್ಳಿ, ರಾಜ್ಯೋತ್ಸವ ಮಾಡಲಿ, ಗಣೇಶೋತ್ಸವ ಮಾಡಲಿ, ನಿಮ್ಮ ಧರ್ಮದ ಏನೇ ಕಾರ್ಯಕ್ರಮ ಎಲ್ಲವನ್ನೂ ಮಾಡಿ, ಯಾರೋ ನೀವು ಮಾಡಬೇಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಆದರೆ ನೀವಿರೋದಲ್ಲಿ ಕನ್ನಡ ನಾಡಲ್ಲಿ, ಕರ್ನಾಟಕದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಇದ್ದ ಮೇಲೆ ಇದು ಕನ್ನಡಿಗರ ಆಸ್ತಿ, ಇದನ್ನು ಅರ್ಥ ಮಾಡ್ಕೋಬೇಕು. ನಾವು ಯಾವುದೋ ಒಂದು ಸಮುದಾಯವನ್ನು ಓಲೈಸಲಿಕ್ಕೆ ನಾವು ಬಂದಿಲ್ಲ. ಎಲ್ಲ ಧರ್ಮದವ್ರು ಯಾರೂ ಕೂಡ ಇದರಲ್ಲಿ ಬಲಿಪಶುಗಳಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕೂಡ ಬಂದಿದ್ದೀವಿ. ನಾವು ಕೂಡ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲ ನಾಗರಿಕ ಚಾಮರಾಜಪೇಟೆ ನಾಗರಿಕ ಬಂಧುಗಳಿಗೆ ನಾವು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಇದು ಮಕ್ಕಳ ಆಟ ಆಡ್ತಕ್ಕಂಥ ಆಟದ ಮೈದಾನ, ಇದು ಉಳ್ಕೊಳ್ಳಿ ಅನ್ನೋ ವಿಚಾರಕ್ಕೋಸ್ಕರ ನಾವು ಕೂಡ ಬಂದಿದ್ದೀವಿ. ನಮ್ಮ ವೈಯಕ್ತಿಕ ಬೆಂಬಲವನ್ನು ಸೂಚಿಸಿ, ಹೌದು, ಸಾರ್ವಜನಿಕವಾಗಿ ಎಲ್ಲ ಸಾರ್ವಜನಿಕವಾಗಿ ಸಂಪೂರ್ಣವಾಗಿ ಬಳಸ್ಕೊಳ್ಳಿ, ಬೇರೆ ಯಾವುದೇ ಒಂದೇ ಒಂದು ಇದಕ್ಕೆ ಬಳಸೋದಲ್ಲ, ಎಲ್ಲದಕ್ಕೂ ಬಳಸ್ಕೊಳ್ಳಿ. ಎಲ್ಲ ಧರ್ಮದವ್ರಿಗೂ ನಾವು ಒಂದೇ, ಇವಾಗ ಏನು ಕನ್ನಡಿಗರಿಗೆ ಬಿಟ್ಕೊಟ್ಬಿಡಿ, ಹಿಂದೂಗಳಿಗೆ ಬಿಟ್ಕೊಟ್ಬಿಡಿ, ಮುಸ್ಲಿಮರಿಗೆ ಬಿಟ್ಕೊಡಿ ಅಂತ ನಾವು ಹೇಳ್ತಾ ಇಲ್ಲ. ಮೊದಲು ಇದು ಕರ್ನಾಟಕದಲ್ಲಿರೋದು 6.5 ಕೋಟಿ ಕನ್ನಡಿಗರ ಆಸ್ತಿ ಅಂತ ಒತ್ತಿ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಕೊಡಲೇಬೇಕು. ಯಾಕಂದರೆ ಒಂದು ಧರ್ಮದಿಂದ ಗೆದ್ದಿಲ್ಲ, ನಾನು ಅದನ್ನೇ ಒತ್ತಿ ಹೇಳ್ತಾ ಇದ್ದೀನಿ. ನಿಮ್ಮ ಕನ್ನಡಿಗರು ಕೂಡ ಓಟ್ ಹಾಕಿದ್ದಾರೆ, ಇದನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಇಲ್ಲಿರ್ತಕ್ಕಂಥ ಮುಖಂಡರುಗಳನ್ನ ಕರೆದು, ನಿಮ್ಮ ಮುಖಂಡರುಗಳನ್ನ ಕರೆದು ಕೂರಿಸಿ ಅವರ ಸಮ್ಮುಖದಲ್ಲಿ ಒಳ್ಳೆಯ ರೀತಿಯಲ್ಲಿ ತೀರ್ಮಾನ ಮಾಡಿ ಇದನ್ನು ಎಲ್ಲದಕ್ಕೂ ಎಲ್ಲ ಧಾರ್ಮಿಕ ಕಾರ್ಯಗಳಿಗೂ ಅವಕಾಶ ಮಾಡಿಕೊಡ್ಬೇಕು. ಅವಕಾಶ ಮಾಡಿಕೊಡೋದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಕನ್ನಡಿಗರು ಜಮೀರ್ ಅಹಮದ್ ಖಾನ್ಗೆ ತಕ್ಕ ಪಾಠವನ್ನು ಕಲಿಸ್ತಾರೆ.